ಸರ್ ನಿನ್ನೆ ಮಗ ಎದ್ದಿದ್ದು ಸಾಗರ್ ಮುಸ್ಲಿಂ ಹೋಟ್ಲಿಂದ ಮುಸ್ಲಿಂ ಎಲ್ಲ ಮತದಿಂದ ಮುಸ್ಲಿಂ ಒಂದೇ ಇಲ್ಲ ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೊಟ್ಟಿದ್ದ ಅಲ್ಪಸಂಖ್ಯಾತ ಇದೇ ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ. ಆ ಸಮಾಜ ಹೇಳ್ಬೇಕು ತಾನೆ, ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಮುಸಲ್ಮಾನ್ ಕೊಟ್ಟರೆ ಗೆದ್ದ ಸಾಧ್ಯ. ಎರಡು ಕಡೆ ಚರ್ಚೆ ಆಗ್ತಿದೆ. ಎಷ್ಟು ಓಟ್ ತಗೊಂಡ್ರು ಸಾಗರ್ ಅವ್ರು? ಎಷ್ಟು ಓಟ್ ತಗೊಂಡ್ರು? 6 ಲಕ್ಷ. ಸಾಗರ್ ಅವ್ರು ಎಷ್ಟು ಒಂದು 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ? ಮುಸಲ್ಮಾನ್ ಎಷ್ಟು ಕೊಟ್ಟರು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದ್ ಸೈಟ್ ಕೊಟ್ಟಿದ್ದೀನಿ ಕಾಣ್ತೀನಿ. ಈಶ್ವರ ಕಂಡವ್ರಿಗೆ ಮುಸಲ್ಮಾನ್ ಅವ್ರ ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನಾ? ಮುಸಲ್ಮಾನ್ ಓಟ್ ಎಲ್ಲನಾ ಡಿವೈಡ್ ಆಯ್ತಾ? ಒಂದ್ ಸೈಟ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದೀನಿ ನಾನು. ಮುಸಲ್ಮಾನ್ ಅವ್ರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರ ಎಂ ಪಿ ಅವ್ರು ನಮ್ಮವ್ರು ಇದ್ದಾರೆ. ಈಗ ಅವ್ರ ತಾವು ನಾವು ಏನ್ ಬೇಕಾದ್ರೆ ಕೆಲಸ ತಗೊಂಡ್ಬೋದು. ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ, BJP 2 ಬಾರಿ MP ಇದ್ರು, ಶೋಭಾ ಅವ್ರು ಇದ್ರು MP. ಈಗ ನಮ್ಮವ್ರು ಬಂದವ್ರಿಗೆ ಖುಷಿ, ನಮ್ಗೆ ನಮ್ ಕೆಲ್ಸಗಳು ಆಗ್ತದಂತ. ಒಬ್ಬ ಸಂಬಂಧಪಟ್ಟ ಕೆಲ್ಸಗಳು ನಿಮ್ಗೆ ಆಗ್ತದೆ. MP ನಮ್ಮವ್ರು ಇದಾರೆ ಅಂತ ಹೇಳಿರುತ್ತೆ ನಾನು. ತಪ್ಪೇನಿದೆ ಅದಲ್ಲಿ? ಖಂಡಿತವಾಗಿ ಸರ್, ಜೈ ಭಾರತ್ ಮಾತಾ ಕನ್ನಡ ಕೊಡಕ್ಕೆ ಓಟ್ ಕೊಡೋದಿಲ್ಲ. ಈ ತರ ಓಟ್ ಓಟ್ ಕೊಡ್ತಾ ಇದ್ದಾರೆ ಅಂತ ಯಾರು ಜಿಂದಾಬಾದ್ ಅನ್ನೋರಿಗೆ ಓಟ್ ಹಾಕ್ಬೇಕಂತ ಸಿಟಿ ರವಿ ಅದ ಹೇಳೇ ಹೇಳೇ ಸೋತಿರೋದಲ್ಲಿ. ಕಲಬುರಗಿ ನಂಗೇನ್ ಪಟ್ಟಕತ್ರು ಚಾಮರಾಜಪೇಟೆಯಲ್ಲಿ ಇದೇ ಸಿಟಿ ರವಿ ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನದಲ್ಲಿ ಗಣೇಶ ಕೂರಿಸ ಕೊಟ್ಟಿಲ್ಲ ಅಂದ್ರು. ನನಗೆ ಎಷ್ಟು ಲೀಡಲ್ ಗೆದ್ದೆ ನಾನು? 53 ಸಲ ಲೀಡಲ್ ಗೆದ್ದಿರೋದು. ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಟ್ ಕೊಟ್ಟವ್ರೆ. ನೋಡೋ ಕೇಳಿ ಸಿಟಿ ರವಿ ಅವ್ರನ್ನ ಎಲ್ಲ ಭೂತ್ ವಯಸ್ಸು ತೆಗಿಯೋ ಕೇಳಿ, ಭೂತ್ ವಯಸ್ಸು ತೆಗಿಯೋ ಕೇಳ್ರಿ. ಈಗ ಸೋಲ್ಸಿರೋದು ಯಾರು ಜನ? ಸಿಟಿ ರವಿ ಏನಿಲ್ಲ ಸೋಲ್ಸು. ಹಿಂಗೆ ಹೇಳೇ ಹೇಳೇ ಜನ ಸೋಲ್ಸಿರೋದಲ್ಲಿ ಸಿಟಿ ರವಿಗೆ ಸೋಟಿ ಸುಣ್ಣಾಗಿದ್ದಾರೆ. ಸಿಟಿ ರವಿ ಈ ತರ ಹೇಳಿಕೆ ಕೊಟ್ಟೆ ಕೊಟ್ಟೆ ಸೋತಿರೋದು. ನನ್ನ ಬಗ್ಗೆನೂ ಸಿಟಿ ರವಿ ಹೇಳಿದ್ರು ಚುನಾವಣೆಗಿಂತ ಮುಂಚೆ. ಜಮೀರ್ ಅವ್ರು ಹಿಂದೂ ವಿರೋಧಿ, ಗಣೇಶ ಗುಡ್ಸಕ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ. ತಕ್ಷಣ ನೋಡಿ ನನ್ನ 90 ಸಲ ಓಟ್ ತಗೊಂಡಿದ್ದೀನಿ. ಅದನ್ನು ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಟ್ ತಗೊಂಡಿದ್ದೀನಿ ನಾನು. ಭೂತ್ ವಯಸ್ಸು ನೋಡಿ ನಿಮ್ಗೆ ಗೊತ್ತಾಗ್ತದೆ. ಸರ್ ಇನ್ನೊಂದು ಎಮರ್ಜೆನ್ಸಿ ವಿಚಾರ ಸರ್, ಸಂಬಂಧಪಟ್ಟಂಗೆ ಸರ್, ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಪ್ರತಿಭಟನೆ ಮಾಡಿ ಸಭೆ ಇಟ್ಕೊಂಡು ಸಿಟಿ ರವಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟು ಕೊಟ್ಟು ಸೋತಿ ಸುಣ್ಣಾಗಿ ಕೂತಿದ್ದಾರೆ. ಅದೃಷ್ಟ ಚೆನ್ನಾಗಿದೆ, BJP ಅವರು MLC ಮಾಡಿದ್ದಾರೆ. ಈಗಲಾದ್ರೂ ಸ್ವಲ್ಪ ಸುಮ್ಮನೆ ಕೇಳಿ ಸರ್, ಈಗ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮತ್ತೆ ಪೆಟ್ರೋಲ್ ಡೀಸೆಲ್ ಈಗ ನಮ್ಮಲ್ಲಿ ಇಡೀ ರಾಜ್ಯ ಬೇರೆಯವ್ರ ರಾಜ್ಯ ಕಂಪೇರ್ ಮಾಡ್ತಾರೆ. ತಮಿಳ್ನಾಡು ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಕೇರಳ ತಗೊಳ್ಳಿ, ನಾವು ಇನ್ನ 3 ರೂಪಾಯಿ ಜಾಸ್ತಿ ಮಾಡಿದ್ರು 2 ರೂಪಾಯಿ ಕಡಿಮೆ ಇದೆ. ನಾನು BJP ಸ್ನೇಹಿತರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಬರೇ ನಾವು 3 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ. ನಮ್ಮ ಕಾಲದಲ್ಲಿ 2014 ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ ಡೀಸೆಲ್ ಬೆಲೆ ಎಷ್ಟಿತ್ತು, ಇವತ್ತು ಬೆಲೆ ಎಷ್ಟಿದೆ, ಗ್ಯಾಸ್ ಬೆಲೆ ಎಷ್ಟಿತ್ತು, ಇವಾಗ ಗ್ಯಾಸ್ ಬೆಲೆ ಎಷ್ಟಿದೆ, 69 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಇವತ್ತು ಎಷ್ಟಿದೆ, 105 ರೂಪಾಯಿ ಇದೆ. ಎಷ್ಟು ಏರಿಕೆ ಆಗಿದೆ? 35 ರೂಪಾಯಿ ಏರಿಕೆ ಆಗಿದೆ. ಅದಕ್ಕೆ ಪ್ರೊಟೆಸ್ಟ್ ಇಲ್ಲ. 35 ರೂಪಾಯಿ ಯಾವತ್ತನ ಯಾವತ್ತನ ಪಿಟ್ಟಿಕಂತ ಮಾತಾಡಿದಾರ? ಯಾವತ್ತನ ಈ 10 ವರ್ಷದಲ್ಲಿ 35 ರೂಪಾಯಿ ಆಗಿರೋದು. 69 ರೂಪಾಯಿ ಇದ್ದಿದ್ದು ಗ್ಯಾಸ್ ರೇಟ್ ಎಷ್ಟಿತ್ತು, 413 ರೂಪಾಯಿ ಇದ್ದಿತ್ತು. 100 ರೂಪಾಯಿ ಆಗಿದೆ, 1050 ರೂಪಾಯಿ ಆಗಿದೆ. ಅವಾಗ ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಅವ್ರಿಗೆ? ಈಗ ಬೇರೆ ರಾಜ್ಯಕ್ಕೆ ನೀವು ನೋಡಿ, ಬೇರೆ ರಾಜ್ಯ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ 2 ರೂಪಾಯಿ ಇನ್ನೂ ಕಡಿಮೆ ಇದೀವಿ ನಾವು. ಹಾಂ, ಇಲ್ಲ ಬೇರೆ ರಾಜ್ಯ, ತೆಲಂಗಾಣ ಇರಲಿ, ಆಂಧ್ರ ಇರಲಿ, ತಮಿಳ್ನಾಡು ಇರಲಿ, ಕೇರಳ ಇರಲಿ, ಬೇರೆ ರಾಜ್ಯದಲ್ಲಿ ನೋಡಿ ನೀವು. ನಮ್ಗಿಂತ ಈಗಲೂ 3 ರೂಪಾಯಿ ಜಾಸ್ತಿ ಮಾಡಿ, ನೀವು ಇನ್ನೂ 2 ರೂಪಾಯಿ ಜಾಸ್ತಿ ಇದ್ದಾರೆ ಅವರು. ಎಲ್ಲಿ ಒಂದಿದ್ದು 9 ಬಂದಿದ್ದೀವಿ, ಒಂದಿದ್ದು 9 ಬಂದಿದ್ದೀವಿ, ಮತ್ತೇನು ಬರಬೇಕಾಗುತ್ತೆ? ಒಂದಿದ್ದು ನಿರೀಕ್ಷೆ ಇಟ್ಟು ಜನ ಮತ ಕೊಡೋರು ಯಾರು? ಜನ ನಾವು 28 ನಿರೀಕ್ಷೆ ಇಟ್ಕೊಂಡಿದ್ವಿ. ಗ್ಯಾರಂಟಿ ನಾವು ರಾಜಕೀಯ ಲಾಭಕ್ಕೋಸ್ಕರ ಇದೆಲ್ಲ ಹೇರ್ ಯೋಚನೆ ಮಾಡೋರು. ಗ್ಯಾರಂಟಿಯಿಂದ ಏನಾಗಲಿಲ್ಲ ಅಂತ ಪೊಲಿಟಿಕಲ್ ಲಾಭ ಆಗಿ ಅಂತ ಕಾರ್ಯಕ್ರಮ ಕೊಟ್ಟಿಲ್ಲ ನಾವು. ಬಡವರು ಒಳ್ಳೇದಾಗಲಿ ಅಂತ ಕಾರ್ಯಕ್ರಮ ಗ್ಯಾರಂಟಿಗಳು ಕೊಡ್ತಾರೆ. ಪೊಲಿಟಿಕಲ್ BJP ಅವರದ್ದು ಎಲ್ಲ ಯೋಚನೆ ಮಾಡೋದು. ಅವ್ರು ಎಲ್ಲ ಥರ ಯಾವಾಗ ಏನು ಯೋಚನೆ ಮಾಡ್ತಾರೆ, ಎಲ್ಲದಲ್ಲೂ ರಾಜಕೀಯ ಲಾಭ ಆಗಬೇಕು ಅವ್ರಿಗೆ. ನಾವು ರಾಜಕೀಯ ಲಾಭ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳು ಕೊಟ್ಟಿಲ್ಲ. ನಾವು ಜನಗಳಿಗೆ ಒಳ್ಳೇದಾಗಲಿ ಅಂತ, ಬಡವ್ರಿಗೆ ಒಳ್ಳೇದಾಗಲಿ ಅಂತ ಗ್ಯಾರಂಟಿಗಳು ಕೊಟ್ಟಿಲ್ಲ. ನಾನು ಅವತ್ತಿಂದ ಒಂದೇ ಮಾತಾಡೋದು, ಅವ್ರು ಕೇಳೋದ್ರಲ್ಲಿ ಯಾರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರವ್ರ ಅಭಿಪ್ರಾಯ ಅವ್ರ ಸಮಾಜಕ್ಕೋಸ್ಕರ ಕೇಳ್ತಾರೆ, ತಪ್ಪೇನಿದೆ? ಹಾಗಾಗಿ ನಾನೇನು ಹೇಳೋದು, ನಾನೇನು ಕೇಳಿದ್ರು, ನಾವೇನು ಕೇಳಿದ್ರು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ
ಅಲ್ಲಿ ತೀರ್ಮಾನ ಮಾಡ್ಬೇಕಾಗಿರೋದು, ನಾವು ತೀರ್ಮಾನ ಮಾಡಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮಾಡಿದ್ರು ಕೆಲಸ ಮಾಡ್ತೀವಿ, ಮಾಡಿಲ್ಲ ಅಂದ್ರೂ ಕೆಲಸ ಮಾಡ್ತೀವಿ, ಕೊಟ್ಟರು ಕೆಲಸ ಮಾಡ್ತೀವಿ. ರೇಣುಕಾ ಸ್ವಾಮಿ ಪ್ರಕರಣ ಇದೆ ಸರ್, ದರ್ಶನ್ರು ಅವ್ರು ಬಹಳ ಜನಕ್ಕೆ ಅಥವಾ ಅಶೀಲ.